ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ. ಅಂಡರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಇವಿ ನ್ಯೂಸ್ ಬಂದ್ಬಿಟ್ಟು ನಿಮಗೋಸ್ಕರ ಹೊಸ ಹೊಸ ಇವಿ ನ್ಯೂಸ್ನ ಹುಡುಕ ಬಂದಿದ್ದೀನಿ. ಮೊದಲನೇ ಇವಿ ನ್ಯೂಸ್ ಬಂದ್ಬಿಟ್ಟು ಅಲ್ಟ್ರಾ ವೈಲೆಟ್ F77 ಕಡೆಯಿಂದ. ಅಲ್ಟ್ರಾ ವೈಲೆಟ್ F77 Mk2 ಏನಿತ್ತು ಅದನ್ನು ಯುರೋಪಿಯನ್ ಯೂನಿಯನ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಅವ್ರ ಸೇಲ್ಸ್ ಸ್ಟಾರ್ಟ್ ಆಗಿದೆ ಇವಾಗಲಿಂದ. ಒಂದು ಖುಷಿ ಆಗುತ್ತೆ, ನಮ್ಮ ಕರ್ನಾಟಕದ ಕಂಪ್ನಿ ಅಲ್ಲೆಲ್ಲ ಹೋಗಿ ಸೇಲ್ಸ್ ಮಾಡ್ತಿರೋದ್ರಿಂದ. ಕರ್ನಾಟಕದ್ದು ಅದು ಕೂಡ ಬೆಂಗಳೂರು ಕಂಪ್ನಿ, ಬೆಂಗಳೂರು ಸ್ಟಾರ್ಟ್ ಅಪ್ ಆದಂಥ ಕಂಪ್ನಿ, ಅಲ್ಲೆಲ್ಲ ಸೇಲ್ಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಅಲ್ಟ್ರಾ ವೈಲೆಟ್ F77 Mk2 ಅರೌಂಡು ಅಲ್ಲಿ 9 ಲ್ಯಾಕ್ ಪ್ರೈಸ್ ಬೀಳುತ್ತೆ. ಮತ್ತು ಟಾಪ್ ಸ್ಪೀಡ್ ಬಂದ್ಬಿಟ್ಟು 140 ಕಿಲೋಮೀಟ್ರ್, IDC ರೇಂಜು 214, 7 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕಲ್ಲಿ ಲಾಂಚ್ ಮಾಡಿದ್ದಾರೆ. ಮತ್ತು ಅವರು ಅದೇ ಇವೆಂಟಲ್ಲಿ, ಇಕ್ಮಾ ಇವೆಂಟ್ ನಡೀತಿದೆಯಲ್ಲ ಅದೇ ಇವೆಂಟಲ್ಲಿ, ಅವ್ರದ್ದು ಅಲ್ಟ್ರಾ ವೈಲೆಟ್ F77 ಕಾನ್ಸೆಪ್ಟ್ ಎಕ್ಸ್ ಅಂತ ಒಂದು ಹೊಸ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಆ ವೆಹಿಕಲ್ನು ಇಲ್ಲ ರಿವೀಲ್ ಮಾಡಿದ್ದಾರೆ, ಬಟ್ ಅದ್ರದ್ದು ಕಾನ್ಫಿಗ್ರೇಷನ್ ಏನಿರುತ್ತೆ ಏನು ಅಂತ ತಿಳಿಸಿಲ್ಲ. ಬಟ್ ಅದು ಈ ರೀತಿ ಇದೆ ಲುಕ್ಕು, ಲುಕ್ಕು ಒಂಥರ ಅಡ್ವೆಂಚರಸ್ ಆಗಿದೆ, ಮತ್ತು ಆಫ್ ರೈಡಿಂಗ್ ಅಂತಲೇ ಮಾಡಿರೋ ರೀತಿ ಇದೆ. ಸೊ ಅಲ್ಟ್ರಾ ವೈಲೆಟ್ F77 Mk2 ಸೇಮ್ ಅದೇ ಕಾನ್ಫಿಗ್ರೇಷನ್ ಇರುತ್ತೆ ಅಂತ ನಾನು ಥಿಂಕ್ ಮಾಡಿದ್ದೀನಿ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಏನು ಅಂತ ತಿಳಿಸ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೋಂಡಾ ಹೀರೋ ವೀಡಾ ಕಡೆಯಿಂದ, ವೀಡಾದವರು ಹೊಸ ಮಾಡಲು ಹೀರೋ ವೀಡಾ ಜೆಡ್ ಅಂದ್ಬಿಟ್ಟು ಹೊಸ ಮಾಡಲನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ಕೂಡ ಅಲ್ಲೇ ಎಕ್ಮಾದಲ್ಲಿ ಶೋಕೇಸ್ ಮಾಡಿದ್ದಾರೆ. ಸೊ ಇದು ಕಾನ್ಫಿಗ್ರೇಷನು ಏನು ಅಂತ ತಿಳಿಸಿಲ್ಲ. ಇದು ನೋಡೋಕ್ಕೆ ಒಂಥರ ಅವ್ರದ್ದು ಹೀರೋ ವೀಡಾ V1 Pro ಮತ್ತು ಏತರ್ ರಿಟ್ಸಾ ಎರಡನ್ನೂ ಕಂಬೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋಂಗೆ ಕಾಣುತ್ತೆ. ಇದು ಇಂಡಿಯಾದಲ್ಲಿ ಬರಲ್ಲ ನನ್ನ ಪ್ರಕಾರ. ಏನಕ್ಕೆ ಅಂದರೆ ನಮ್ದು ಆಲ್ರೆಡಿ ವೀರಾ V1 Pro V1 ಇದು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇರೋದ್ರಿಂದ ಬೇರೆ ಗಾಡಿಗಳು ಬರಲ್ಲ ಅಂತ ನನ್ನ ಅನಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆ್ಯಕ್ಟಿವಾ ಕಡೆಯಿಂದ, ಹೋಂಡಾ ಆ್ಯಕ್ಟಿವಾ ಆ್ಯಕ್ಟಿವಾ ಹ್ಯಾಡ್ ಅಂದ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿದ್ದಾರೆ 27 ನವೆಂಬರ್ಗೆ ಅದು ರಿವೀಲ್ ಮಾಡ್ತಾರೆ ಅಂತ. ಎಲ್ಲ ಗೆಸ್ ಮಾಡ್ತಾರೆ ಹೋಂಡಾ ಆ್ಯಕ್ಟಿವಾ ಥರನೇ ಮಾಡಲು ಎಲೆಕ್ಟ್ರಿಕ್ ಬರ್ಬೋದು ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ ಅದು ಬರಲ್ಲ, ಏನಕ್ಕೆ ಅಂದರೆ ಇಷ್ಟೊತ್ತಿಗೆಲ್ಲ ಇಮೇಜು ಇಲ್ಲ ಶೋಕೇಸ್ ಎಲ್ಲ ಲೀಕ್ ಆಗಬೇಕಾಯಿತು. ಸೊ ಬಂದರೆ ಇದು ಈ ಥರ ಬರ್ಬೋದು ಆ್ಯಕ್ಟಿವಾ ಹೋಂಡಾ ಕಡೆಯಿಂದ ಈ ಬೈಕ್ ಬಂದರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ವೆಯ್ಟ್ ಮಾಡಿ November 27 ಗೊತ್ತಾಗುತ್ತೆ. ಇದು ಇವಿ ಅಪ್ಡೇಟು ಹೋಂಡಾ ಆ್ಯಕ್ಟಿವ್ ಕಡೆಯಿಂದ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಲಾ ಕಡೆಯಿಂದ. ಓಲಾದವರು ಫಸ್ಟು ಈ ಥರ ಮ್ಯಾಪ್ ಹಾಕೊಂಡಿದ್ರು 2023 ಮೋಟ್ರ್ ಮಾಸ್ ಮಾರ್ಕೆಟು, ಅದಾದಮೇಲೆ ಪ್ರೀಮಿಯಂ ಮೋಟರ್ ಸೈಕಲ್, ಮಾಸ್ ಮೋಟರ್ ಸೈಕಲ್ ಅಂತ. ಬಟ್ 2024 ಅಷ್ಟು ರೀಚ್ ಮಾಡೋಕ್ಕಾಗಿಲ್ಲ. ಈಗ ಅದಕ್ಕೆ ನೆಕ್ಸ್ಟು 20 ಥರ ಮಾಡಲನ್ನು ಲಾಂಚ್ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಸೊ ಅದು 3rd generationಲ್ಲಿ, ಇದರಲ್ಲಿ ಕೆಲವೊಂದು ಕಾನ್ಫಿಗ್ರೇಷನ್ನ ಇಂಟಿಗ್ರೇಟ್ ಮಾಡಿ ವೈರ್ಗಳನ್ನ ತುಂಬ ಕಮ್ಮಿ ಮಾಡಿರ್ತಾರೆ. S1 Pro, S1 Air, S1 X, ಸ್ಪೋರ್ಟ್ಸು, ಸಿಟಿ, ಟೂರು, ಮತ್ತು X1 Pro ಇದೆಲ್ಲ ಜೂನ್ 2025 ಮಿಡ್ಡಲ್ಲಿ ಬಂದಿರುತ್ತೆ. ಮತ್ತು ಅವ್ರದ್ದು ಒಂದು ಪ್ಯಾಸೆಂಜರ್ ಆಟೋನು ಕೂಡ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ 2026 June ಒಳಗಡೆ ಕಾರ್ಗೋ ಗಾಡಿನೂ ಕೂಡ ಬಿಡ್ತೀನಿ ಅಂತ ಹೇಳಿದ್ದಾರೆ. ಡೈಮಂಡ್ ಆಗ್ಬೋದು, ಕ್ರೂಸ್ ಕಂಟ್ರೋಲು, ಸ್ಪೋರ್ಟ್ಸ್ ಸ್ಟಾರು ಇವೆಲ್ಲನೂ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆರ್ಬಿಟ್ ಕಡೆಯಿಂದ. ಆರ್ಬಿಟ್ ಅವರು ಸೊ ಅವ್ರದ್ದು 3 ಮಾಡಲನ್ನು ಲಾಂಚ್ ಮಾಡಿದ್ರು EZ ಅಂದ್ಬಿಟ್ಟು. ಒಂದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 95 ಕಿಲೋಮೀಟ್ರು, ರೇಂಜ್ ಬಂದ್ಬಿಟ್ಟು 110 ಕಿಲೋಮೀಟ್ರು, ಫಾಸ್ಟ್ ಚಾರ್ಜರ್ 45 ಮಿನಿಟ್ಸು, ಆಕ್ಸಿಲೇಟ್ರ್ 3.3, ಅರೌಂಡು ಈ 2 ಕಿಲೋವ್ಯಾಟ್ಗೆ 90,000 ಬಿದ್ದರೆ 3 ಕಿಲೋವ್ಯಾಟ್ಗೆ 1 ಲಕ್ಷ, ಮತ್ತು 4 ಕಿಲೋವ್ಯಾಟ್ಗೆ 1 ಲಕ್ಷ 10 ಸಾವಿರ. ಇದು ಈಗ ಇಂಟ್ರಡಕ್ಷರಿ ಪ್ರೈಸ್ ಅಂದ್ಬಿಟ್ಟು ಇವಾಗ ಗಾಡಿ ಲಾಂಚ್ ಆಗಿರೋದಕ್ಕೆ ಈ ಥರ ಇಟ್ಟಿದ್ದಾರೆ. ಸೊ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಸರ್. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು CATL ಕಡೆಯಿಂದ. CATL ಕಡೆಯವರು ಸಾಲಿಡ್ ಬ್ಯಾಟ್ರಿನ ಪೇಟೆಂಟ್ ಮಾಡಿದರು. ಆ ಪೇಟೆಂಟ್ಗೆ ಟ್ರಯಲ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅವರ R&D ಟೀಮ್ಗೆ 1,000 ಜನ ಹೈರ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದಾರೆ, ನಮಗೆ ಸಾಲಿಡ್ ಬ್ಯಾಟ್ರಿ ಅನ್ನೋದು ತುಂಬ ಬೇಗ ಬರುತ್ತೆ ಅನಿಸುತ್ತೆ. ಈ ಸಾಲಿಡ್ ಬ್ಯಾಟ್ರಿ ಇವರು ಟ್ರಯಲ್ ಪ್ರೊಡಕ್ಷನ್ ಮಾಡ್ತಿರೋದು 20 AH ಇರುತ್ತೆ. ಮತ್ತು ಈ ಎನರ್ಜಿ ಡೆನ್ಸಿಟಿ 500 W/kg ಅನ್ನೋವರೆಗೂ ಇರುತ್ತೆ. ಸೊ ಇಷ್ಟಿತ್ತು ಅಂದರೆ ಈಗ ಪ್ರೆಸೆಂಟ್ ಈಗ ಯೂಸ್ ಮಾಡ್ತಾರೋ ಮಾರ್ಕೆಟಲ್ಲಿರೋ ಬ್ಯಾಟ್ರಿಗಳಲ್ಲಿ 200, 210 ಅಷ್ಟು ಬರ್ತಿದೆ. ಸೊ 500 AH ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಮಾಡಿ ನೋಡಬೇಕು. ಈ ಸಾಲಿಡ್ ಬ್ಯಾಟ್ರಿ ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ದೋ. ಈಗ ಇವರು ಸಾಲಿಡ್ ಬ್ಯಾಟ್ರಿ ಮೇಲೆ R&D ಟೀಮ್ಗೆ 1,000 ಜನ ಪೀಪಲ್ನ ಹೈರ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾರೆ ಸಾಲಿಡ್ ಬ್ಯಾಟ್ರಿ ಅನ್ನೋದು ತುಂಬ ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಇದು ಬಂತು ಅಂದರೆ ಇವಿ ಸೆಗ್ಮೆಂಟಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಆಗುತ್ತೆ, ಮತ್ತು ರೈಟು ಕೂಡ ಕಮ್ಮಿ ಆಗ್ಬೋದು ಈ ಸಾಲಿಡ್ ಬ್ಯಾಟ್ರಿಯಿಂದ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಇವರು CATL ಅವರು ಸಾಲಿಡ್ ಬ್ಯಾಟ್ರಿನ ಮತ್ತು ಅವರು ಪ್ರೀ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿರೋಂಥ ನ್ಯೂಸ್ ಆಗಿತ್ತು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮಹೇಂದ್ರ ಕಡೆಯಿಂದ. ಮಹೇಂದ್ರದವರು ಅವರ XUV XEV 9E ಮತ್ತು BE6E ಇವೆರಡು ಗಾಡಿಗಳನ್ನು November 26 ಲಾಂಚ್ ಮಾಡ್ತೀನಿ ಅಂತ ಟೀಸರ್ನ ಬಿಟ್ಟಿದ್ದಾರೆ. ನೋಡೋಣ. ಇವಿ ಸೆಗ್ಮೆಂಟಲ್ಲಿ ಈಗ ಇವಿ ಕಾರ್ ಸೆಗ್ಮೆಂಟ್ ಒಂದು ಬಂದರೆ ಟಾಟಾ ಮತ್ತು MG ಮಾತ್ರ ಟಾಪಲ್ಲಿ ಇರೋದು. ಟಾಟಾ ಫಸ್ಟಲ್ಲಿದೆ, MG ಸೆಕೆಂಡಲ್ಲಿದೆ. ಸೊ MG ನೆಕ್ಸ್ಟು ಅದನ್ನು ಕೂಡ ಟೇಕ್ ಓವರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ಹೊಸ ಎಂಟ್ರಿ ಹಂಗೆ ಮಹೇಂದ್ರ ಕಡೆಯಿಂದ XUV 9E ಮತ್ತು 6E ಎರಡು ಮಾಡಲ್ನ ಲಾಂಚ್ ಮಾಡ್ತಾನೆ. ಈ ಮಾಡಲ್ ಏನು ಕಾನ್ಫಿಗ್ರೇಷನ್ ಏನಿರುತ್ತೆ ಅಂತ 26 ನವೆಂಬರ್ ಗೊತ್ತಾಗುತ್ತೆ ನಮಗೆ.
ಇದು ಮಹೇಂದ್ರ ಕಡೆಯಿಂದ ಇವ್ರು ಹೇಳೋದು, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕಿಂತ ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ, ಆಟೋಮೆಟಿಕಲಿ ನಮ್ಗೆ ಕಸ್ಟಮರ್ ಬರುತ್ತಾರೆ ಅಂತ. ಸೊ ವೆಯ್ಟ್ ಮಾಡಿ ನೋಡೋಣ ಇವರು ಇವ್ರದ್ದು ಹೊಸ ಮಾಡ್ಲು ಏನಿರುತ್ತೆ ಕಾನ್ಫಿಗ್ರೇಷನು, X6 6E ಮತ್ತು X EV 9E ಎರಡೂ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು MG MIFA 9 ಕಡೆಯಿಂದ ಇವ್ರದ್ದು. ಈ ಗಾಡಿ ಏನಿರುತ್ತೆ, ಇದು 430 ಕಿಲೋಮೀಟರ್ ರೇಂಜಲ್ಲಿ ಬರುತ್ತೆ ರೇಂಜು ಅರೌಂಡ್. ಇದು ಕಮ್ಮಿ ಅನ್ಸ್ಬೋದು, ಮಿಫಾ 439 ಕಿಲೋಮೀಟರ್ ರೇಂಜು, ಇದು ದೊಡ್ಡ ಲಾಂಗ್ ಕ್ರೂಸರ್ ಗಾಡಿ ತರ ಇರೋದ್ರಿಂದ. ಸೊ ಅಷ್ಟೇ ಪವರು ಮತ್ತೆ ಅಷ್ಟು ಜನನ ಕೂರಿಸ್ಕೋದ್ರಿಂದ ಈ ಗಾಡಿ ಅಷ್ಟು 430 ಕಿಲೋಮೀಟರ್ ರೇಂಜೇ ಬರೋದು ಅರೌಂಡ್. ಇದು 245 HP ಆರ್ಸ್ ಪವರ್ ಮತ್ತೆ 350 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅರೌಂಡ್ ಲೆಂತ್ ಬಂದ್ಬಿಟ್ಟು 5.2 ಮೀಟರ್ ಇದೆ, ಹೈಟ್ ಬಂದ್ಬಿಟ್ಟು 1.8 ಮತ್ತೆ ಲೆಂತ್ ಬಂದ್ಬಿಟ್ಟು 2 ಮೀಟರ್ ಇದೆ. ಇದು ಅರೌಂಡ್ 640 ಲಕ್ಷಕ್ಕೆ 40-50 ಲಕ್ಷಕ್ಕೆ ಲಾಂಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಕಾನ್ಫಿಗ್ರೇಷನ್ ಎಲ್ಲ ಲೀಕ್ ಆಗಿ ನೆಕ್ಸ್ಟ್ ಲಾಂಚ್ ಮಾಡಿದ್ರೆ ಫುಲ್ ಗೊತ್ತಾಗುತ್ತೆ. ಶೋಕೇಸ್ ಮಾಡಿದ್ದಾರೆ. ಇದು ಈ ಇವಿ ನ್ಯೂಸ್ಗಳ ಬಗ್ಗೆ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಇನ್ನ ಇವಿ ನ್ಯೂಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಧನ್ಯವಾದಗಳು. ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.